ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಗ್ರಾಮಾಂತರ ಕಾಂಗ್ರೆಸ್ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಪರಿಸರವಾದಿ ಆಗಿರುವಂತಹ ಶ್ರೀಲಕ್ಷ್ಮಿ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ದೀಪಾವಳಿ ಇದೆ ಈಗ, ದೀಪಾವಳಿ ಬಗ್ಗೆ ಏನ್ ಹೇಳ್ತೀರಾ ನೀವು? ದೀಪಾವಳಿ ಅಂತ ಹೇಳಿದ್ರೆ ನಮ್ಗೆ ದೀಪಾವಳಿ ಹಬ್ಬ ಅಂದ್ರೆ ಫಸ್ಟ್ ಸ್ಕೂಲ್ಗೆ ರಜಾ ಕೊಡ್ತಾರೆ, 3 ದಿನ ರಜಾ ಕೊಡ್ತಾರೆ. ಮೊದಲನೇ ದಿನ ನಮ್ಮ ಹಿರಿಯರು ಮತ್ತೆ ನಮ್ಮ ತಂದೆ ತಾಯಿ ಅವರೆಲ್ಲ ನಮ್ಗೆ ಹೇಳ್ಕೊಡು, ಮೊದಲನೇ ದಿನ ಸ್ನಾನ ಅಂತ ಹೇಳಿ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋ ಡೇ. ಎರಡನೇ ದಿನ ನೋಮಿ ನೋಮಿ ಆಚರಣೆ ಮಾಡ್ತೀವಿ. ಕೆಲವರು ಅವರು ನೋಮಿ ಆಚರಣೆ ಕೈಗೆ ನೋಮಿ ಕಟ್ಟಿ ದಾರೆ ಕಟ್ಟಿ ಅದು ಆಚರಣೆ ಇರುತ್ತೆ. ಮೂರನೇ ದಿನ ಪಟಾಕಿ ಅಂತ ಈ ರೀತಿಯಾಗಿ ಸಂಭ್ರಮ ಪಡ್ತಾ ಇದ್ವಿ. ಹೊಸ ಬಟ್ಟೆ ತೊಟ್ಟು ದೀಪ ಹಚ್ಚಿ ಪಟಾಕಿ ಹಚ್ಚಿದ್ವಿ. ಅದೇ ಲಿಮಿಟೆಡ್ ಆಗಿ, ಆವಾಗ ಒಂದೇ ಒಂದು ಡಬ್ಬ ತರೋರು ನಮ್ಮ ಪೇರೆಂಟ್ಸ್, ಅದನ್ನ 3 ಜನಕ್ಕೆ ಹಂಚೋರು, 3 ಜನ ಮಕ್ಕಳು ನಾವು, 3 ಜನಕ್ಕೆ ಹಂಚೋರು. ಆ ತರ ಆಗ್ತಾ ಇಲ್ಲ, ಹಂಚದಿಲ್ಲ. ಸಡಗರಕ್ಕಿನ ಜಾಸ್ತಿ ದುಬಾರಿ ಖರ್ಚು ಮಾಡಿ ನಾಯ್ಸ್ ಪೊಲ್ಯೂಷನ್ ಮಾಡಿ ಆ ತರ ಇಲ್ಲ, ಮುಂಚಿನ ತರ ಇಲ್ಲ. ಅದು ಅದು ಒಂದು ರೀತಿ ಆದ್ರೆ ನಮ್ಮ ಹಿರಿಯರು ಇನ್ನೊಂದರ ಕತೆ ಹೇಳೋರು. ಪುರಾಣ ಕಥೆಗಳಲ್ಲಿ ಇರೋ ಹಾಗೆ ಬಲಿಪಾಡ್ಯಮ ದಿನ ಬಲಿ ಚಕ್ರವರ್ತಿ ಅಂತ ರಾಜ ಇರ್ತಾರೆ. ಆ ರಾಜ್ಯ ಇಡೀ ನಮ್ಮ ಭೂಮಿನ ಆಳ್ವಿಕೆ ನಡೆಸಿದ್ದಾರೆ. ಅವ್ರು ಯಾವ ರೇಂಜ್ಗೆ ನಡೆಸ್ತಿದ್ರು ಅಂದ್ರೆ ಅವ್ರು ಅಷ್ಟು ಸ್ಟ್ರಾಂಗ್, ಇಡೀ ಭೂಮಿನ ಅವ್ರು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾರೆ. ಇವ್ರು ಈ ತರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದಾರಲ್ಲ, ಹಿಂಗೆ ನಮ್ಮ ಜನನ ಹೇಗೆ ಕಾಪಾಡೋದು ಅಂತ ಹೇಳಿ ವಿಷ್ಣು ಏನ್ ಮಾಡ್ತಾರೆ, ವಾಮನ ಅವತಾರ ತಾಳ್ತಾರೆ. ವಾಮನ ಅವತಾರ ಬ್ರಾಹ್ಮಣ ಆಗಿ ಬಂದು ವಾಮ ಚಿಕ್ಕದಾಗಿ ಇಷ್ಟೇ ಇಷ್ಟ ಇರ್ತಾರೆ, ವಿಷ್ಣು ಅವ್ರು ಅವತಾರ ತಾಳಿ ಬಂದಿರ್ತಾರೆ. ಅವ್ರು ಬಂದು ಈ ಬಲಿ ಚಕ್ರವರ್ತಿಗೆ ಆಗಿನ ಕಾಲದಲ್ಲಿ ಯಾರೇ ಬ್ರಾಹ್ಮಣರು ಬಂದು ಏನಾರು ವರ ಕೇಳ್ದಾಗ, ದಾನ ಅಂತ ಕೇಳ್ದಾಗ ಕೊಟ್ಟೆ ಒಂದ್ಸಲ ಕೊಡ್ತೀನಿ ಅಂತ ರಾಜ ಅಂತ ಒಪ್ಕೊಂಡ್ಮೇಲೆ ಅವ್ರು ಕೊಡ್ತಾರೆ. ಹಾಗಾಗಿ ಅವರು ಕೇಳ್ತಾರೆ, ನನಗೆ 3 ವರ ಬೇಕು. ರಾಜರು ಒಂದು ಸಲ ನಾನು ಹೌದು ನಾನು ಪೂರೈಸ್ತೀನಿ ಅಂತ ಹೇಳಿದ್ರೆ ಮಾತ್ರ ಅದನ್ನ ಫುಲ್ಫಿಲ್ ಮಾಡೇ ಮಾಡ್ತಾರೆ. ಆ ರೀತಿಯಾಗಿ ಅವ್ರು ಕೇಳ್ತಾರೆ, ಕೇಳಿ ನಿಮ್ಗೆ ಏನ್ ಬೇಕಾದ್ ಕೇಳಿ ಅಂತ ಹೇಳ್ತಾರೆ. ಆಗ ಇಷ್ಟೇ ಇದ್ದಿದ್ದು ವಾಮನ ಅವರು ದೊಡ್ಡ ಎತ್ತರದಾಗ ಬೆಳೀತಾರೆ. ಎಷ್ಟು ಎತ್ತರ ಬೆಳೀತಾರೆ ಅಂತಂದ್ರೆ ಅವರು ಬಲಿ ಚಕ್ರವರ್ತಿನ ಇಷ್ಟೇ ಇಷ್ಟ ಆಗಿ ಕಾಣ್ತಾರೆ. ಅದಾದ್ಮೇಲೆ ಏನಾಗುತ್ತೆ, 3 ವರ ಕೇಳಿ ಅಂತ ಹೇಳ್ತಾರೆ. ನನಗೆ ನನ್ನ ಪಾದ 3 ಜಾಗದಲ್ಲಿ ಇಡ್ತೀನಿ, ಅದಷ್ಟು ನನಗೆ ಅಂತ ಹೇಳ್ತಾರೆ. ಅವ್ರು ಒಂದು ಅವ್ರ ಪಾದ ಒಂದ್ಸಲ ಭೂಮಿ ಮೇಲೆ ಇಡ್ತಾರೆ, ಇಡೀ ಭೂಮಿ ಕವರ್ ಆಗೋಗುತ್ತೆ. ಆಮೇಲೆ ಏನ್ ಮಾಡ್ತಾರೆ, 2ನೇ ಸಲ ಪಾದ ಇಡೀ ಆಕಾಶಕ್ಕೆ ಇಡ್ತಾರೆ, ಇಡೀ ಆಕಾಶ ಕವರ್ ಆಗುತ್ತೆ. ಆಮೇಲೆ 3ನೇ ಪಾದ ನನಗೆ 3 ಸಲ ನನಗೆ 3 ವಿಶ್ವಾಸಿದ್ದು 3ನೇ ಸಲ ಎಲ್ಲಿ ಇಡ್ಲಿ ನನ್ನ ಪಾದ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅವ್ರಿಗೆ ಅಷ್ಟರಲ್ಲಿ ಅವ್ರಿಗೆ ಅರಿವಾಗುತ್ತೆ ಬಲಿ ಚಕ್ರವರ್ತಿಗೆ, ಇಲ್ಲ ಇವರು ವಿಷ್ಣು ಅವತಾರ, ನನ್ ಮುಂದೆ ನಿಂತಿರೋ ಇವರು ಮಹಾವಿಷ್ಣು, ಇವರು ನೀವು ವಿಷ್ಣು ಅನ್ನೋದು ನನಗೆ ತಿಳಿದು ಬಂದಿದೆ, ಹಾಗಾಗಿ ನೀವು ನನ್ನ ತಲೆ ಮೇಲೆ ನಿಮ್ ಪಾದ ಇಡಿ ಅಂತ ಹೇಳಿ ಅವ್ರ ತಲೆ ಮೇಲೆ ಪಾದ ಇಟ್ಟಿದಂಗೆ ಅವ್ರು ಲೋಕಕ್ಕೆ ಹೊರಟೋಗ್ತಾರೆ. ಅದಕ್ಕೆ ಮುಂಚೆ ಅವ್ರು ಒಂದು ವಿಶ್ವಾಸ ಕೇಳ್ತಾರೆ, ನನಗೆ ನೀವು ವಿಷ್ಣು ಅಂತ ತಿಳಿದು ಬಂದಿದೆ, ಹಾಗಾಗಿ ನನಗೆ ಏನು ತೊಂದರೆ ಇಲ್ಲ, ನಿಮ್ಮ ಪಾದನ 3ನೇ ಪಾದ ನನ್ನ ತಲೆ ಮೇಲೆ ಇಡಿ, ಆದ್ರೆ ನನಗೆ ಒಂದೇ ಒಂದು ಅವಕಾಶ ಮಾಡ್ಕೊಡಿ, ಬಲಿಪಾಡ್ಯಮಿ ದಿನ ನಾನು ಭೂಲೋಕಕ್ಕೆ ಬರಬೇಕು, ಭೂಲೋಕಕ್ಕೆ ಈ ಸಂಭ್ರಮನ ನೋಡ್ಬೇಕು ಅಂತ ಅವರು ಅದನ್ನ ಕೇಳ್ತಾರೆ. ಆ ವಿಚಾರವಾಗಿ ದೀಪಾವಳಿ ಹಬ್ಬದಿಂದ ಎಲ್ಲಾ ಮನೆಗಳಲ್ಲೂ ದೀಪ ಬೆಳಗೋ ಮೂಲಕ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ದೀಪ ಬೆಳಗ ಆಚರಣೆ ಈ ರೀತಿ ಇರೋದು. ಆಕ್ಚುಲಾಗಿ ಇದಿರೋದು ದೀಪ ಬೆಳಗೋ ಮೂಲಕ ದೀಪಾವಳಿ ಆಚರಣೆ. ಆಮೇಲೆ ಕ್ರಮೇಣ ಅದು ಏನಕ್ಕೆ ಅದು ಪಟಾಕಿಗೆ ತಿರ್ಕೊಂತದ್ದು ಕಷ್ಟ, ಅದು ಶುರುವಿನಲ್ಲಿ ಮಕ್ಕಳಿಗೆ ಅಂತ ತಂದು ಕೊಟ್ಟಿದ್ರು ಅಂತ ಕಾಣುತ್ತೆ. ಆಮೇಲೆ ಅದು ಸಂಭ್ರಮ ಸಡಗರ ವಿನಾಕಾರಣ ದುಬಾರಿ ಖರ್ಚುಗಳಿಗೆ ತಿರ್ಕೊಂತು ದೀಪಾವಳಿ ವಿಚಾರ ಹೇಳೋದಾದ್ರೆ. ಇನ್ನು ಮುಂದೆ ನೋಡೋದಾದ್ರೆ ಈಗ ದೀಪಾವಳಿ ಬಂತು ಅಂತಂದ್ರೆ ಜಾಸ್ತಿ ಸದ್ದು ಮಾಡೋದು ಹಸಿರು ಪಟಾಕಿ. ಹಸಿರು ಪಟಾಕಿ ಅಂದ್ರೆ ಏನು, ಈ ಬಗ್ಗೆ ಏನ್ ಹೇಳ್ತೀರಾ? ಹಸಿರು ಪಟಾಕಿ ಲಾಸ್ಟ್ 2 ಇಯರ್ಸ್ ಇಂದ ಇದನ್ನ ಹೇಳ್ತಾ ಇದಾರೆ, ಅದು ಓಕೆ ಅದು ಒಳ್ಳೇದು. ಆದ್ರೂ ಅದರಿಂದನೂ ಕೂಡ ಗ್ರೀನ್ ಪೊಲ್ಯೂಷನ್ ಕಾಣುತ್ತೆ. ಹಸಿರು ಪಟಾಕಿಕ್ಕಿನ ನಾವ್ ಏನ್ ಮಾಡ್ಬೋದು ಅಂತಂದ್ರೆ, ಮಕ್ಕಳಿಗೆ ಮಾತ್ರ ಜಸ್ಟ್ ಸುಸುರ್ಬತ್ತಿ ಅಂತ ಏನ್ ಹೇಳ್ತೀವಿ, ಅದ ಅಷ್ಟಾಗಿ ಹೊಗೆ ಬರಲ್ಲ. ಆಚರಣೆ ಕಂಪ್ಲೀಟ್ ನಾವ್ ನಿಲ್ಸಕ್ಕಂತೂ ಆಗಲ್ಲ ಅಲ್ವಾ. ಹಿಂದಿನ ಕಾಲದಿಂದ ನಡ್ಸ್ಕೊಂಡ್ ಬಂದಿರೋದ್ ನಾವ್ ನಡ್ಸ್ಬೇಕಾಗತ್ತೆ. ಮಕ್ಕಳಿಗೆ ನಾವ್ ಎಷ್ಟು ಬೇಕು ಇತಿಮಿತಿಯಾಗಿ ಮಕ್ಕಳಿಗೆ ಮಾತ್ರ ಕೊಡ್ಸಿ, ಪಟಾಕಿ ಶಬ್ದ ಬರಂತದ್ದು ಮಾಲಿನ್ಯ ಬರಂತದ್ದು ಯಾವ್ದು ಕೊಡಿದ್ರೆ ಆಚರಣೆ ಮಾಡ್ಬೋದು. ಈಗ್ಲೂ ದೀಪ ಹಚ್ಚಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಪ್ರಮಾಣದಲ್ಲಿ ಆಚರಣೆ ಮಾಡೋದ್ ಒಳ್ಳೇದು ಅಂತ. ಹಸಿರು ಆದ್ರೂ ಅಂದ್ರೆ ಇದು ಅದು ಎಲ್ಲ ಸೇಮ್ ಅಂತಾನೆ ಅನ್ಸುತ್ತೆ ನಂಗೆ. ಹಾಗೆ ಈಗ ಪಟಾಕಿ ಅಂತಂದ್ರೆ ಹಾರ್ಮ್ಫುಲ್ ಅನ್ನೋದು ಗೊತ್ತಾಗಿದೆ ಮ್ಯಾಮ್, ಪ್ರಾಣಿ ಪಕ್ಷಿ ಆಗಿರ್ಬೋದು ಗಿಡ ಮರಗಳಿಗಾಗಿರ್ಬೋದು ಇದಕ್ಕೆಲ್ಲ ಹಾರ್ಮ್ಫುಲ್ ಆಗುತ್ತೆ, ಈ ಬಗ್ಗೆ ಏನ್ ಹೇಳ್ತೀರಾ? ಇದು ನಿಜವಾಗ್ಲೇ ತೊಂದರೆ ಆಗುತ್ತೆ. ದೀಪಾವಳಿ ಇವತ್ತು ಆಚರಣೆ ಸಡಗರ ಸಂಭ್ರಮ ಹೀಗಿರುತ್ತೆ, ಆದ್ರೆ ಅದು 3 ಡೇಸ್ ಬಿಟ್ಕೊಂಡು ನಾವು ವಾಟ್ಸಪ್ ಅಲ್ಲೇ ಹರಿದಾಡುತ್ತೆ ನ್ಯೂಸ್ ಏನಂತ, ಪ್ರಾಣಿಗೆ ಕಣ್ಣೋಗಿದೆ ಅಂದ್ರೆ ಪ್ರಾಣಿಗಳು ಭಯ ಪಡ್ತವೆ, ಪಕ್ಷಿಗಳಿಗೂ ಹಾರ್ಮ್ ಆಗುತ್ತೆ, ವಯಸ್ಸಾಗಿರೋರು ಇರ್ತಾರೆ ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಆ ತರ ದೊಡ್ಡ ದೊಡ್ಡ ಸೌಂಡ್ ಬರಂತ ಪಟಾಕಿ ಹೊಡೆಯೋ ಅಗತ್ಯ ಇಲ್ಲ, ಲಿಮಿಟೆಡ್ ಆಗಿ ಹೊಡೆದ್ರೆ ಯಾರಿಗೂ ಹಾರ್ಮ್ ಆಗಲ್ಲ, ತೊಂದರೆ ಆಗದಿರೋ ತರ ಮಾಡ್ಕೋಬಹುದು.
ಈ ವರ್ಷ ಕಣ್ಣಿರುತ್ತೆ, ಇದೇ ದೀಪಾವಳಿ ನೆಕ್ಸ್ಟ್ ವರ್ಷ ಕಣ್ಣಿರಲ್ಲ, ಏನು ಪ್ರಯೋಜನ ಇಲ್ಲ. ಮಕ್ಕಳಿಗೆ ಇದಾಗಿರುತ್ತೆ, ಎಷ್ಟೊಂದ್ ಸಲ ಅದು ಅಚ್ಚಕ್ ಹೋಗಿರ್ತಾರೆ. ವ್ಯಾಪಾರಿಗೆ ಮೊದ್ಲೇ ವ್ಯಾಪಾರೀಕರಣ ಎಲ್ಲ, ಈಗ ಮ್ಯಾನುಫ್ಯಾಕ್ಚರ್ ಆಗಿರೋ ಪಟಾಕಿಗಳನ್ನ ನೆಕ್ಸ್ಟ್ ಇಯರ್ ಅದನ್ನೇನೆ ಅದ್ರ ಡೇಟ್ ನ ತೆಗೆದ್ಬಿಟ್ಟು ಅದನ್ನೇ ಇಟ್ಟಿರ್ತಾರೆ, ಹಾಗಾಗಿನ ಅದೆಲ್ಲ ಸಿಡಿಯೋದು. ಅದನ್ನೇನ್ ಮಾಡ್ತಾರೆ ಮಕ್ಕಳಿಗೆ ಗೊತ್ತಿಲ್ಲ, ಎಲ್ಲ ಹೂಕುಂಡಗಳು ಸಾಕಷ್ಟು ಬಾರಿ ಸಿಡಿದಿದೆ. ಹೂಕುಂಡ ನಾವ್ ಅಚ್ಚಕ್ ಹೋಗ್ತೀವಿ, ಮಗು ಹಿಂಗ್ ಅಚ್ಚಕ್ ಹೋದಾಗ ಇಡೀ ಕೈ ಗಾಯ ಆಗಿರುತ್ತೆ, ಅದ್ ತುಂಬಾ ಹತ್ತಿರದಲ್ಲಿ ಹಚ್ಚುವಾಗ ಅದ್ ಕಣ್ಣಿಗೆ ಸಿಡಿಯೋದು. ಹಾಗಾಗಿ ಎಷ್ಟೋ ಮಕ್ಕಳು ಕಣ್ ಕಳ್ಕೊಂಡಿದ್ದಾರೆ, ದೊಡ್ಡವರು ಕಣ್ಣ ಕಳ್ಕೊಂಡಿದ್ದಾರೆ. ಅದ್ರ ಜೊತೆ ಇನ್ನೊಂದು ಅವೇರ್ನೆಸ್ ಮಕ್ಕಳಿಗೆ ಏನ್ ಕೊಡ್ಬೋದು ಅಂತಂದ್ರೆ, ಅವರು ಪ್ರಾಣಿಗಳಿಗೆ ಸುಮ್ನೆ ಅವ್ರ ಆಟಕ್ಕೆ ಇರ್ಬೋದು, ಆದ್ರೆ ಪ್ರಾಣಿ ಕಟ್ಟೋದು, ಪ್ರಾಣಿ ಮುಂದೆ ಇಟ್ಬಿಟ್ಟು ಹೊಡಿಯೋದು ಆತರ ಎಲ್ಲ ಅದು ಮಾಡಬಾರ್ದು ಅಂತ ಪೇರೆಂಟ್ಸ್ ಸ್ವಲ್ಪ ಅವೇರ್ನೆಸ್ ಕೊಡ್ಬೇಕು. ಇದ್ರ ವಿಚಾರ ತಗೊಳ್ಳೋದಾದ್ರೆ ಸ್ಕೂಲ್ ಮತ್ತೆ ಕಾಲೇಜ್ ಅಲ್ಲಿ ಮತ್ತೆ ಪೇರೆಂಟ್ಸ್ ಅನ್ನುವೆ ಇದನ್ನ ತಿದ್ದೋದು ತಿಳಿದು ಮಕ್ಕಳ ಅಪ್ಪ ಅಮ್ಮ ಮತ್ತೆ ಸ್ಕೂಲ್ ಅಲ್ಲಿ ಇದ್ರ ಅವೇರ್ನೆಸ್ ಕೊಡ್ಬೇಕಾಗತ್ತೆ. ಸಾಕಷ್ಟು ಅವೇರ್ನೆಸ್ ಇಲ್ಲಿಂದಾನೇ ಹೋಗೋದು. ಅಲ್ಲಿ ಯಾರು ಅಪ್ಪ ಅಮ್ಮ ಹೇಳಿದ್ರು ಕೇಳಲ್ಲ, ಅದೇ ಟೀಚರ್ಸ್ ಹೇಳಿದ್ರೆ ಕೇಳ್ತಾರೆ. ಏ ಇಲ್ಲ, ನಮ್ಮ ಟೀಚರ್ ಹೇಳಿದ್ದಾರೆ ಇಷ್ಟೇ ಮಾಡ್ಬೇಕು ಅಂತ ಅವ್ರು ಲಿಮಿಟೆಡ್ ಆಗಿ ಅಲ್ಲೇ ಇಟ್ಕೊಂತಾರೆ, ಅಲ್ಲಿಂದ ಮಾಡಿಸ್ಬೋದು ನಾವು. ಖಂಡಿತ ಮಾಮ. ಹಾಗೆ ಇನ್ನು ಮುಂದೆ ನೋಡೋದಾದ್ರೆ, ಈಗ ಒಂದು ಪರಿಸರ ಸ್ನೇಹಿ ದೀಪಾವಳಿ ಆಚರಣೆ ಮಾಡ್ಬೇಕಾದ್ರೆ ಮಣ್ಣು ದೀಪ ಹಚ್ಚುವುದು ಅಥವಾ ಸಗಣಿಯಿಂದ ದೀಪ ಮಾಡಿ ಹಚ್ಚುವಂತದ್ದು ಇದೆಲ್ಲ ಕೇಳಿ ಬರ್ತದೆ, ಇದಕ್ಕೆ ಏನ್ ಹೇಳ್ತೀರಾ? ಇದ್ ನಿಜವಾಗ್ಲೂ ಕೇಳಿದೀನಿ. ಕೆಲವ್ರು ಮಾತ್ರ ಪರಿಸರ ಸ್ನೇಹಿಗಳು ಇವತ್ತಿಗೂ ಮಾಡ್ತಿದ್ದಾರೆ. ನೀವ್ ಅಂದಂಗೆ ಸಗಣಿ ದೀಪ, ಅರಿಶಿನ ಕುಂಕುಮದ ದೀಪ ಮತ್ತೆ ಗೋಮೂತ್ರದ ದೀಪ, ಇದು ಪರಿಸರಕ್ಕೂ ಸ್ನೇಹಿನೂವೆ. ಮತ್ತೆ ಅದನ್ನ ಹಚ್ಚೋದ್ರಿಂದ ಬ್ಯಾಕ್ಟೀರಿಯಾಸ್ ಹತ್ರ ಬರಲ್ಲ, ಮತ್ತೆ ಅವ್ರಿಗೆ ನಾವು ಈ ತರ ಕೈಗಾರಿಕೆ ಅವ್ರಿಗೆ ಪ್ರೊಡಕ್ಷನ್ ಅವ್ರ ಕೈಗಾರಿಕೆ ಉದ್ಯಮಕ್ಕೆ ನಾವು ಎನ್ಕರೇಜ್ ಮಾಡ್ಬೇಕು. ಅದ್ ಅವ್ರಿಗೆ ಮಾಡೋದ್ರಿಂದ ನಮ್ಗೇನೆ ಉಪಯೋಗ ಇದೆ, ನಮ್ಮ ದೇಶಕ್ಕೆ GDP ತಂದ್ಕೊಟ್ಟಂಗಾಗತ್ತೆ ಅಲ್ವಾ? ನಾವು ಜಾಸ್ತಿ ಫ್ಯಾಕ್ಟ್ರಿ ಪ್ರೊಡಕ್ಷನ್ಕಿನ್ನ ಕೈಗಾರಿಕೆ ಪ್ರೊಡಕ್ಷನ್ಗೆ ನಾವು ಜಾಸ್ತಿ ಒತ್ತು ಕೊಟ್ರೆ ನಾವು ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ. ಪರಿಸರ ಉಳಿಸಿದಂಗೂ ಆಗುತ್ತೆ, ಹೆಚ್ಚು ಜನಕ್ಕೆ ಅದು ಉದ್ಯೋಗ ಕೊಟ್ಟಂಗೂ ಆಗುತ್ತೆ. ತುಂಬಾ ಕಮ್ಮಿ ಲಿಮಿಟೆಡ್, ಅವ್ರಿಗೆ ಸಪೋರ್ಟ್ ಮಾಡೋದು ಕಮ್ಮಿ. ಪಾಪ ಅವ್ರು ಹಾಕೊಂತಾರೆ ಸ್ಟೇಟಸ್ ಗಳಲ್ಲಿ ಅಲ್ಲಿ ಇಲ್ಲಿ ಈ ತರ ನಾವು ಮಾಡ್ತಿದೀವಿ, ಅದು ಕಮ್ಮಿ ಜನ ತಗೊಳೋದು ಕಮ್ಮಿನೆ, ಜನ ಸ್ವಲ್ಪ ಮಾರು ಹೋಗಿದ್ದಾರೆ, ಅವ್ರಿಗೆ ಲೇಟೆಸ್ಟ್ ಬೇಕು. ಆಗಿನ ಕಾಲದಲ್ಲಿ ದೀಪಾವಳಿ ಆಚರಣೆ ಮಾಡೋದಕ್ಕೂ ಈಗಿನ ಕಾಲದಲ್ಲಿ ದೀಪಾವಳಿ ಆಚರಣೆ ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಯಾವ್ಯಾವ ರೀತಿ ಚೇಂಜಸ್ ಆಗ್ತಿದೆ ಅಂತ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆಗಿನ ಕಾಲದಲ್ಲಿ ತುಂಬಾ ಸಿಂಪಲ್ ಆಗಿತ್ತು, ಮನೆ ತುಂಬಾ ಜನ ಇರ್ತಿದ್ರು, ಅಡ್ಗೆ ಮಾಡ್ಕೊಂಡ್ ತಿಂತಿದ್ರು, ಹಬ್ಬ ಆಚರಿಸಿದ್ರು, ಒಳ್ಳೆ ಬಟ್ಟೆ ಹಾಕೊಂತಿದ್ರು, ಮತ್ತ ತಂದಿರೋದ್ ಸ್ವಲ್ಪನೇ ಆಗಿದ್ರು ಅದನ್ನ ಹಂಚ್ಕೊಂಡು ಮಾಡೋರು. ಆಮೇಲೆ ಅದ್ ಗ್ರಾಜ್ಯುಯಲ್ ಆಗಿ ಏನಾಯ್ತು, ಜಾಯಿಂಟ್ ಫ್ಯಾಮಿಲಿ ಹೋಗಿ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ತಾ ಹೋಯ್ತು. ಹಾಗಾಗಿ ಆಗ ಪೇರೆಂಟ್ಸ್ಗೆ ಒದಗಿಸ್ಕೊಡಕ್ಕೂ ಕಷ್ಟ ಆಗುತ್ತೆ, ಒಟ್ಟಿಗೆ ಮಾಡುವಾಗ ಒಂಥರ ಆಗುತ್ತೆ. ಸಿಂಗಲ್ ಫ್ಯಾಮಿಲೀಸ್ ಅದನ್ನ ಬೇರ್ ಮಾಡಕ್ ಆಗಲ್ಲ, ಅದು ಬಟ್ಟೆನೇ ಆಗ್ಲಿ ಒಂದ್ ಪಟಾಕಿನೇ ಆಗ್ಲಿ ಹಂಚ್ಕೊಳಕ್ ಆಗ್ದ್ರೆ ಅದಕ್ ಅವ್ರ ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿ ಆಗುತ್ತೆ. ಅದ್ ಬೆಟರ್ ಇದಕ್ಕಿನ ಅದ್ ಚೆನ್ನಾಗಿತ್ತು, ಹಿಂದಿನ ಕಾಲದಲ್ಲಿ ಒಟ್ಟಿಗೆ ಮಾಡೋದ ಚೆನ್ನಾಗಿತ್ತು, ಈಗ ಸ್ವಲ್ಪ ಕಷ್ಟನೇ. ಮತ್ತೆ ಎಂಜಾಯ್ಮೆಂಟ್ ಇರಲ್ಲ, ಸಿಂಗಲ್ ಒಬ್ರು ಇಬ್ರು ಮಕ್ಳಿರ್ತಾರೆ, ಅವ್ರ ಹೊಡಿಯಕ್ಕಿನ ಎಲ್ಲಾ ಒಟ್ಟು ಹೊಡಿಯಕ್ಕೂ ಚೆನ್ನಾಗಿರ್ತಿತ್ತು. ಹಾಗೆ ಸಾರ್ವಜನಿಕರಿಗೆ ಯಾವ ಸಂದೇಶವನ್ನ ರವಾನಿಸ್ತೀರಾ ಮ್ಯಾಮ್ ದೀಪಾವಳಿ ಇದೆ ಅದರ ಕುರಿತಾಗಿ? ಸಾರ್ವಜನಿಕರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಗೌರ್ಮೆಂಟ್ ಕಡೆಯಿಂದ ಕೆಲವೊಂದು ಬ್ಯಾನ್ ಮಾಡಿದ್ದಾರೆ, ರಿಸ್ಟ್ರಿಕ್ಷನ್ ಮಾಡಿದ್ದಾರೆ, ರೂಲ್ಸ್ ಅಂದ್ರೆ ರೂಲ್ಸ್ ಗಳಿದೆ. ಇಷ್ಟೇ ಹೊಡಿಬೇಕು, ಇಷ್ಟು ಅವರ್ಸ್ ಹೊಡಿಬೇಕು, ಅದ್ರ ಮೇಲೆ ಹೊಡಿಬಾರ್ದು, ನಾವು ಅದನ್ನ ಫಾಲೋ ಮಾಡ್ಬೇಕು. ಆಮೇಲೆ ದೀಪಗಳನ್ನ ಆದಷ್ಟು ಹ್ಯಾಂಡ್ ಮೇಡ್ ದೀಪಗಳನ್ನ ಬಳಸಿ ಅವ್ರಿಗೆ ಅವ್ರು ಮಾಡೋದಕ್ಕೆ ನಾವು ಬೆಲೆ ಕೊಡ್ಬೇಕು, ಮತ್ತೆ ನಮ್ಮ ಪರಿಸರನ ಕಾಪಾಡ್ಕೋಬೇಕು. ಮತ್ತೆ ಇನ್ನ ಅದ್ ಬಿಟ್ಟು ಡೆಫಿನೆಟ್ ಆಗಿ ಪಟಾಕಿ ಯಾರು ತಗೋಬೇಡಿ, ಹೊಡಿಬೇಡಿ, ಆಚರಣೆ ಬಿಡಬೇಡಿ. ಆದ್ರೆ ಮಕ್ಳಿಗೆ ಮಾತ್ರ ಸಣ್ಣ ಪುಟ್ಟದ್ದು ಸುಸುರ್ ಬತ್ತಿ ಅದ್ರದ್ದು ಅವ್ರ ಖುಷಿಗೋಸ್ಕರ ತಂದಿ ಆಚರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದೀಪಾವಳಿ ಅಂತಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಮ್ಯಾಮ್? ಲೈಕ್ ಒಂದು ಕಡೆ ಖುಷಿ ಇರುತ್ತೆ, ಇನ್ನೊಂದ್ ಕಡೆ ಏನು ಪರಿಸರಕ್ಕೆ ಮಾಲಿನ್ಯ ಆಗ್ತಾ ಇದೆಯಲ್ಲ, ಈ ರೀತಿ ಎಲ್ಲ ಅನ್ಸುತ್ತೆ ಈ ಬಗ್ಗೆ? ದೀಪಾವಳಿಗೆ ನನ್ಗೆ ನಾನು ಲಾಸ್ಟ್ ಒಂದ್ 3-4 ಇಯರ್ಸ್ ತನಕ ನಾನು ಪಟಾಕಿ ಹೊಡೆದಿದ್ದೀನಿ, ಸಾಕಷ್ಟು ಖುಷಿ ಪಡುವೆ. ಆದ್ರೆ ಲಾಸ್ಟ್ 3-4 ಇಯರ್ಸ್ ಇಂದ ನಾನು ನನ್ನ ಮಕ್ಕಳಿಗೂ ರೆಸ್ಟ್ರಿಕ್ಟ್ ಮಾಡಿದೀನಿ, ಯಾವ್ದೇ ಕಾರಣಕ್ಕೂ ನಮ್ಮ ಮನೇಲಿ ನಾನು ಪಟಾಕಿ ತರ್ತಾ ಇಲ್ಲ. ದೀಪ ಹಚ್ಚ ಮೂಲಕನೇ ನಾನು ಆಚರಣೆ ಮಾಡೋದು, ಚಿಕ್ಕ ಮಕ್ಕಳಿಗೂ ಅವ್ರಿಗೂ ಸಹ ದೀಪ ಹಚ್ಚಿ ಮೂಲಕನೇ ಆಚರಣೆ ಮಾಡೋಣ. ಮತ್ತೆ ಪಟಾಕಿ ಹೊಡಿಯೋದ್ರಿಂದ ಒಂದು ವ್ಯರ್ಥ ಖರ್ಚು, ದುಬಾರಿ ಖರ್ಚು ನಂಗೆ ಇಷ್ಟ ಆಗೋದಿಲ್ಲ. ಪಟಾಕಿ ಹಿಂಗ್ ಹೊಡಿತೀವಿ ಅದಷ್ಟೇ, ದುಡ್ಡು ಹಾಳದು, ಅದರಿಂದ ನಮ್ಗೇನು ಲಾಭ ಸಿಕ್ಕಲ್ಲ, ದುಡ್ಡು ಹಾಳು ಮಾಡೋಂತ ನನ್ಗೇನು ಇಷ್ಟ ಆಗಲ್ಲ. ಹಾಗಾಗಿ ದೀಪ ಬರೀ ದೀಪ ಹಚ್ಚೋ ಮೂಲಕ ಸ್ನಾನ ಮಾಡಿ ಮಾಡ್ಕೊಂಡು ದೇವ್ರಿಗೆ ದೀಪ ಹಚ್ಚಿ, ಮತ್ತೆ ಮಕ್ಕಳಿಗೆ ಮಾತ್ರ ಸ್ವಲ್ಪ ಆದ್ರೂ ಕೊಡ್ಸಿ, ಅವ್ರು ಒಪ್ಪೋದಿಲ್ಲ, ನೀವು ಹೊಡೆದ್ರಿ ನಾವು ಹೊಡೆದಿಲ್ಲ ಅಂತ ಅನ್ನೋದು ಇದ್ ಮಾಡ್ತಾರೆ. ಹಾಗಾಗಿ ಅವ್ರಿಗೊಂದ್ ಸ್ವಲ್ಪ ಕೊಡ್ಸಿ, ಇಲ್ಲ ಸ್ಟಾಪ್ ಮಾಡೋದ್ ಬೇಡ, ಬಟ್ ನಿಧಾನ ಅಂದ್ರೆ ಕಮ್ಮಿ ಆಚರಣೆಯಲ್ಲಿ ಮುಗಿಸ್ಕೊಳ್ಳೋಣ.
ಇನ್ನು ಮುಂದೆ ನೋಡೋದಾದ್ರೆ ಮಕ್ಕಳಿಗೆ ಪಟಾಕಿ ಇಷ್ಟ ಅಂತ ನೀವು ಹೇಳಿದ್ರಿ, ಬಟ್ ಅವರು ತುಂಬಾ ಹಠ ಮಾಡಿದಾಗ ನಿಯಂತ್ರಿಸುವ ಕೆಲಸವನ್ನ ಪೋಷಕರು ಮಾಡ್ಬೇಕಾಗತ್ತೆ, ಈ ಬಗ್ಗೆ ಏನ್ ಹೇಳ್ತೀರಾ? ಮಕ್ಕಳು ನಿಜವಾಗ್ಲು ಹಠ ಮಾಡ್ತಾರೆ, ಕೇಳ್ತಾರೆ ನೀವ್ ಹೊಡೆದಿದ್ರಿ ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ಮಾತ್ರ ನಾವ್ ಅವ್ರಿಗೆ ತಿಳುವಳಿಕೆ ಹೇಳೋ ತರ ಹೇಳಿ ಕಮ್ಮಿ ತಗಂತ ತಂದ್ಕೊಡ್ಬೇಕಾಗತ್ತೆ. ಕಮ್ಮಿ ಅಟ್ ಲೀಸ್ಟ್ ಸೌಂಡ್ ಬರ್ದಿರೋದು ವಾಯು ಮಾಲಿನ್ಯ ಆಗ್ಬಾರ್ದು ಅಂತದ ಲಿಮಿಟೆಡ್ ಆಗಿ ತಂದ್ಕೊಟ್ಟರೆ ಖುಷಿ ಪಡ್ತಾರೆ. ಮತ್ತೆ ಅವ್ರಿಗೆ ಅವೇರ್ನೆಸ್ ಕೊಡ್ಬೇಕಾಗತ್ತೆ, ಇಲ್ಲ ಈ ತರ ಮಾಡ್ಬಾರ್ದು ನೋಡು ಈ ತರ ಹಾರ್ಮ್ ಆಗುತ್ತೆ, ಕಣ್ಣು ಕಳ್ಕೊಳ್ತೀರಾ, ಕೈಗೆ ನೋವಾಗುತ್ತೆ ಅಂತ ಅವ್ರಿಗೆ ಕೆಲವೊಂದ್ ವಿಡಿಯೋಸ್ನ ಅವ್ರಿಗೆ ತೋರಿಸಿ ಸ್ವಲ್ಪ ಭಯ ಬರೋ ರೀತಿ ಅವ್ರಿಗೆ ಹೆಂಗಾರು ಅವ್ರ ಮನದಟ್ಟ ಆಗೋ ತರ ನಾವು ಮಾಡ್ಬೋದು. ಮತ್ತೆ ಸ್ಕೂಲ್ ಅಲ್ಲಿ ಅವೇರ್ನೆಸ್ ಕೊಡ್ಬೇಕಿದು, ಇದು ಎಲ್ಲಾ ಸ್ಕೂಲ್ಗಳಲ್ಲೂ ಇದು ಎಲ್ಲಾ ರೀತಿಯಾದ ಹಬ್ಬಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ, ಅಲ್ಲಿ ಅವ್ರ ಅವೇರ್ನೆಸ್ ಕೊಡ್ಬೇಕು. ದೀಪಾವಳಿ ಅಂದ್ರೆ ಏನು, ನಾವ್ ಏನಕ್ಕೆ ಆಚರಣೆ ಮಾಡ್ತೀವಿ, ಈ ಆಚರಣೆನಲ್ಲಿ ನಾವ್ ಯಾರಿಗೂ ತೊಂದರೆ ಆಗ್ಬಾರ್ದು. ಹಬ್ಬ ಹಬ್ಬ ಮೀನ್ಸ್ ಹ್ಯಾಪಿನೆಸ್, ಹ್ಯಾಪಿನೆಸ್ ಬಿಟ್ಟು ತೊಂದರೆ ಆಗಂತದ್ ಮಾಡ್ಬಾರ್ದು, ಆ ಕಡೆಯಿಂದ ಅವನು ಮಾಡ್ಬೋದು. ಇನ್ನು ಒಂದ್ ಏನು ಅಂತ ಅಂದ್ರೆ ದೀಪಾವಳಿ ಬಂದಾಗ ಅಲ್ಲಲ್ಲೇ ಪಟಾಕಿ ಏನ್ ಹೊಡೆದಿರ್ತಾರೆ ಅದನ್ನ ರಾಶಿ ಮಾಡುದು, ಇದರಿಂದ ಆ ಏನು ಪ್ರಾಣಿಗಳು ಅಥವಾ ಸೇವಿಸೋದು ಅದನ್ನ, ಈ ರೀತಿ ಎಲ್ಲ ಪೊಲ್ಯೂಷನ್ ಕ್ರಿಯೇಟ್ ಆಗತ್ತೆ, ಈ ರೀತಿ ಎಲ್ಲ ಪ್ರಾಣಿಗಳಿಗೆ ಹಿಂಸೆ ಆಗತ್ತೆ, ಈ ಬಗ್ಗೆ ಏನ್ ಹೇಳ್ತೀವಿ? ನೀವು ಇದು ಕರೆಕ್ಟ್ ಆಗಿದೆ. ಪಟಾಕಿ ಏನು ಸರ ಪಟಾಕಿ ಈ ಮೂಲೆಯಿಂದ ಆ ಮೂಲೆ ತನಕ ಹಚ್ಬಿಡ್ತಾರೆ ಒಂದ್ ರೋಡ್ ಫುಲ್, ಬಟ್ ಅದ್ ಸಿಡ್ದಿರೋದು ಮದ್ದು ಮತ್ತೆ ಅದ್ರದ್ದು ಬಿದ್ದಿರೋ ಧೂಳು ಪೇಪರ್ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ, ಪ್ರಾಣಿಗಳು ತಿನ್ನುತ್ತೆ. ಹಸು ಅಕಸ್ಮಾತ್ ಹುಲ್ ಮೇಗ್ ಬಂದಿದ್ ಹಸು ತಿನ್ಬಹುದು, ನಾಯಿಗಳು ಅಕಸ್ಮಾತ್ ಅವ್ರದಕ್ಕೂ ಹೋಗ್ಬೋದು. ಆ ಕಡೆ ಈ ಕಡೆ ಎಲ್ಲ ಕೆರೆ ಕುಂಟೆಗಳು ಇರ್ತವೆ, ಅದಕ್ಕೂ ಸೇರಿದ್ರು ಅದನ್ನು ಪೊಲ್ಯೂಟೆಡ್ ಅಲ್ವಾ, ಅಲ್ಲೂ ಮೀನ್ಗಳು ಇರುತ್ತೆ ಅವ್ರಿಗೆ ಅದಕ್ಕೆ ಹಾರ್ಮ್ ಆಗುತ್ತೆ. ಈ ಕೆರೆ ಅಕ್ಕಪಕ್ಕಗಳೇ ಬೋರ್ ಇರ್ತವೆ, ಅದ್ ನಮ್ಗೂ ಬರುತ್ತೆ ಇಂಡೈರೆಕ್ಟ್ ಆಗಿ, ಇದು ಸುತ್ತು ಬೆಳೆಸಿ ನಮ್ಗೆ ಬರೋದು. ಇಲ್ಲ ಅಲ್ಲೂ ರೋಡ್ ಸೈಡ್ ಅಲ್ಲಿ ಒಬ್ರು ವ್ಯಾಪಾರ ಮಾಡ್ತಿರ್ತಾರೆ ತರಕಾರಿನೋ ಹಣ್ಣೋ, ಅದನ್ನ ತಗೊಂಡ್ ಬರ್ತೀವಿ, ಅಲ್ಲೂ ಇರುತ್ತದು. ಸೊ ಅಲ್ಟಿಮೇಟ್ ಆಗಿ ಸುತ್ತಿ ಬೆಳೆಸಿ ನಮ್ಗೆ ಬರುತ್ತೆ. ಹಾಗಾಗಿ ನಾವು ಇರೋದ್ರಲ್ಲಿ ತುಂಬಾ ಕೇರ್ಫುಲ್ ಆಗಿ ಕಾಪಾಡ್ಕೋಬೇಕು ನಮ್ ಭೂಮಿನ. ಖಂಡಿತ ಮ್ಯಾಮ್. ಹಾಗೆ ನೀವು ಕೆರೆ ಅಂತ ವಿಷಯ ಬಂದಾಗ ಕೆರೆಯಲ್ಲೂ ಸಹ ಏನು ಪಟಾಕಿ ಸ್ಪ್ರೆಡ್ ಆಗುವಂತಹ ಸಾಧ್ಯತೆಗಳಿರುತ್ತೆ, ಪೇಪರ್ ತುಂಡಾಗಿರ್ಬೋದು ಅಥವಾ ಸಿಡಿಸಿರುವಂತಹ ಪಟಾಕಿ ಮದ್ದುಗಳಾಗಿರ್ಬೋದು, ಈ ಬಗ್ಗೆ ಏನ್ ಹೇಳ್ತೀರಾ? ಇವಾಗ ಈ ಪಟಾಕಿ ಒಂದ್ಸಲ ಅಲ್ಲಿ ರೀಚ್ ಆದ್ಮೇಲೆ ಅದ್ ಕ್ಲೀನ್ ಮಾಡಕ್ ಆಗಲ್ಲ, ಕ್ಲೀನ್ ಮಾಡಿದ್ರು ನಾವ್ ಅನ್ಕೊಂಡಿದ್ ಲೆವೆಲ್ ಕ್ಲೀನ್ ಮಾಡಲ್ಲ, ಅವ್ರು ಯಾವಾಗ್ಲೂ ಮಾಡ್ತಾರೆ ಅಷ್ಟರಲ್ಲಿ ಅದು ಹಾರ್ಮ್ ಆಗಿರುತ್ತೆ, ಸ್ಪ್ರೆಡ್ ಆಗಿರುತ್ತೆ, ಅದು ಆ ನೀರು ಕಲುಷಿತ ಆಗೋಗುತ್ತೆ. ಅದು ಏನೇ ಆದ್ರೂ ಫಾರಿನ್ ಬಾಡಿ ಬಂದ್ ನೀರುಗಡೆ ಸೇರ್ಕೊಂಡ್ರೆ ಅದಾಗಲ್ಲ, ಅದ್ ನಾವ್ ಮಾಡ್ಬಾರ್ದು. ಕೆರೆಗಳನ್ನು ನಾವ್ ಕಾಪಾಡ್ಕೋಬೇಕು, ಕೆರೆ ನೀರು ಗಾಳಿ ಇಲ್ದೆ ಮನುಷ್ಯ ಇರೋದೇ ಇಲ್ಲ, ಸೊ ಕೆರೆನು ಇಂಪಾರ್ಟೆಂಟ್. ಪಟಾಕಿ ಅಂತ ಬಂದಾಗ ಸಾಮಾನ್ಯವಾಗಿ ಎಷ್ಟು ಯುವಕರಲ್ಲಿ ಏನು ಎನರ್ಜಿ ಇರುತ್ತೆ, ಅದೇ ರೀತಿ ಪಾಪ ವಯಸ್ಸಾದವರು ಒಂದ್ ಕಡೆ ಭಯ ಇರುತ್ತೆ, ಆ ಸೌಂಡ್ಗೆ ಅವ್ರಿಗೆ ಭಯ ಆಗುವಂತದ್ದು, ಈ ರೀತಿ ಎಲ್ಲ ಕಾಣಿಸುತ್ತೆ, ಈ ಬಗ್ಗೆ ಏನ್ ಹೇಳ್ತೀರಾ? ಅದೇನ ನಿಜ, ಅವ್ರ ವಯಸ್ಸಾಗಿರೋರು ಆ ಸ್ಟೇಜ್ ನ ದಾಟಿ ಹೋಗಿರ್ತಾರೆ, ಅದೆಲ್ಲ ಎಂಜಾಯ್ ಮಾಡಿ ಹೋಗಿರ್ತಾರೆ. ಅದೇ ಯುವಕರಿಗೆ ಅದು ಎಂಜಾಯ್ಮೆಂಟ್ ಇರುತ್ತೆ, ಅವ್ರಿಗೆ ಆಸೆ ಇರುತ್ತೆ ಹೊಡಿಬೇಕು ಅಂತ, ಬಟ್ ಅದಾಗಲ್ಲ. ಆಗ ಜನಸಂಖ್ಯೆ ಕಮ್ಮಿ ಇತ್ತು, ಅದೊಂಥರ. ಈ ಎಷ್ಟು ಜನಸಂಖ್ಯೆ ಎಷ್ಟಾಗಿದೆ, ಅಷ್ಟು ಜನ ಹೊಡೆದ್ರು ನಮ್ಮ ಭೂಮಿ ಅಂತೂ ಉಳಿಯಲ್ಲ, ನೋಡ್ಕೊಂಡೇ ಮಾಡ್ಬೇಕಾಗುತ್ತೆ. ಅದು ಇದು ಲಾಟ್ ಡಿಫ್ರೆನ್ಸ್ ಇದೆ, ಬಟ್ ಆದ್ರೂ ಈಗ ಈಗನ್ನ ಅದ್ ಪ್ರಿಫರೇಬಲ್ ಇಲ್ಲ. ದೀಪಾವಳಿ ಅದ್ ದೀಪ, ಅದ್ ಪಟಾಕಿ ಅಲ್ಲ. ಆಕ್ಚುಲಿ ದೀಪಾವಳಿ ಮೀನಿಂಗೆ ದೀಪ ಬರುತ್ತೆ, ಪಟಾಕಿ ಅಲ್ಲ ಅಲ್ವಾ? ದೀಪಾವಳಿ ಮೀನ್ಸ್ ಬೆಳಕು, ಪಟಾಕಿ ಎಲ್ಲಿ ಬಂತು? ಅದ್ ಬರಲ್ಲ. ಖಂಡಿತ ಮ್ಯಾಮ್. ದೀಪಾವಳಿ ಅಂದಾಗ ದೀಪ ಅಂತ ನೀವ್ ಹೇಳಿದ್ರಿ, ಮಣ್ಣಿನ ದೀಪ ಹಾಗೆ ಗೋಮೂತ್ರ ದೀಪ, ಈ ಬಗ್ಗೆ ಎಲ್ಲ ನೀವ್ ಆಗ್ಲೇ ಹೇಳಿದ್ವಿ ಮ್ಯಾಮ್, ಯಾವ ರೀತಿ ಅದನ್ನ ಹಚ್ಚೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಹಾ, ಡೆಫಿನೆಟ್ ಆಗಿ. ಸಾಯಂಕಾಲ ಮಣ್ಣನ್ ದೀಪ ಬಂದು ಹಿಂದಿನ ಕಾಲದಲ್ಲಿ ಮಡಕೆ ಮಾಡ್ತಾ ಇರೋರು ಅವ್ರಿಗೆ ಸಿಗುತ್ತೆ ಚಾನ್ಸ್. ಸಗಣಿ ದೀಪ ಈ ತರ ಪರಿಸರ ಸ್ನೇಹಿ ದೀಪ ಬಂದು ಅವೇರ್ನೆಸ್ ಮಾಡ್ತಿರೋದು ಪರಿಸರ ಸ್ನೇಹಿ ನಮ್ಮಂತವ್ರೇನೆ. ಸೊ ಡೆಫಿನೆಟ್ ಆಗಿ ನಮ್ಗಂತೂ ಯಾವಾಗ್ಲೂ ಇದಕ್ ವರ್ಕ್ಶಾಪ್ ಅಂತೂ ಹಾಕಿರ್ತೀವಿ, ಮಕ್ಕಳಿಗೆ ಇದನ್ನ ತೋರ್ಸ್ಕೊಟ್ಟಿರ್ತೀವಿ, ಇದನ್ನೇ ನಾವು ಕೂಡ ಹಚ್ಚೋದು. ಇದು ಚೆನ್ನಾಗೂ ಇರುತ್ತೆ, ಇವನ್ ಸೊಳ್ಳೆ ಬ್ಯಾಕ್ಟೀರಿಯಾ ಇದಕ್ಕೂ ಅವಾಯ್ಡ್ ಆಗುತ್ತೆ. ಡೆಫಿನೆಟ್ ಮುಂಚೆ ಇದ್ದಿದ್ ಮನೆಗಳಲ್ಲಿ ಟೈಲ್ಸ್ ಮಾರ್ಬಲ್ ಇದಿರ್ಲಿಲ್ಲ, ಆಗ ಇದ್ದಿದ್ದೆ ನೆಲ, ಅಲ್ಲಿ ಸಗಣಿನೇ ಸಾರಿಸ್ತಿದ್ದು, ಆಗ ಬ್ಯಾಕ್ಟೀರಿಯಾ ಬರ್ತಾ ಇರ್ಲಿಲ್ಲ. ಆಮೇಲೆ ಅದಿಲ್ಲ, ಆಮೇಲೆ ನಮ್ದೆಲ್ಲ ಟೈಲ್ಸ್ ಆಗೋಯ್ತು. ಅವಾಗ್ಲೂ ಮಕ್ಕಳಿಗೆ ಏನಾದ್ರು ಅಮ್ಮ ಆಗುತ್ತೆ ಅಂತ ಹೇಳ್ತಾರಲ್ಲ ಚಿಕನ್ ಪಾಕ್ಸ್, ಅದಾದಾಗ ಆ ಸಗಣಿ ನೀರೇ ಆಚೆ ಇಡ್ತಾ ಇದ್ರು, ಅದು ಕಾಲಲ್ಲಿ ವಾಶ್ ಮಾಡ್ಕೊಂಡು ಒಳಗಡೆ ಬನ್ನಿ ಅಂತ. ಅದ್ರಲ್ಲಿರೋ ಬ್ಯಾಕ್ಟೀರಿಯಾಸ್ ನಮ್ಗೆ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ, ಅದು ನಮ್ಗೆ ಹೆಲ್ಪ್ ಮಾಡುತ್ತೆ, ಬೇರೆ ಇನ್ಫೆಕ್ಷನ್ ನ ತಡೆಗಟ್ಟುತ್ತೆ, ಅದಕ್ಕೋಸ್ಕರ ತುಂಬಾ ಒಳ್ಳೇದದು. ಮ್ಯಾಮ್, ಆಗ್ಲೇ ನಾವ್ ಹೇಳಿದ್ವಿ ಏನಂತಂದ್ರೆ ಪ್ರಾಣಿ ಪಕ್ಷಿಗಳಿಗೆ ದೀಪಾವಳಿಯಿಂದ ಹಾರ್ಮ್ ಆಗತ್ತೆ, ಸಾಕಷ್ಟು ರೀತಿಯಲ್ಲಿ ಹಾರ್ಮ್ ಆಗತ್ತೆ, ಕೆಲವು ಪ್ರಾಣಿಗಳು ಪ್ರಾಣ ಹೋಗುವಂತ ಸ್ಥಿತಿ ಬರುತ್ತೆ, ಇನ್ನೊಂದು ಪ್ರಾಣಿಗಳಿಗೆ ಕಿವಿ ಕಣ್ಣು ಈ ರೀತಿ ನಾಶ ಆಗುವಂತದ್ದು ಬರುತ್ತೆ, ಇದಕ್ಕೆ ಏನ್ ಹೇಳ್ತೀರಾ?
ಪ್ರಾಣಿ ಪಕ್ಷಿ ವಿಷಯಕ್ಕೆ ಬಂದ್ರೆ ತುಂಬಾನೇ ಹೊಟ್ಟೆ ಉರಿಯುತ್ತೆ. ಅದ್ರ ವಿಡಿಯೋಸ್ ನೋಡಿದ್ರೆ ಅದಕ್ಕೆ ಏಟಾಗಿರುತ್ತೆ, ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋರು ಇರಲ್ಲ, ಅದನ್ ಅದೆಲ್ಲ ರೋಡ್ ಸೈಡ್ ಸ್ಟ್ರೀಟ್ ಡಾಗ್ಸ್ ಆಗಿರುತ್ತೆ, ಹೊಟ್ಟೆ ಉರಿಯುತ್ತೆ ಮಾತ್ರ. ಅದಕ್ಕೋಸ್ಕರನೇ ಗವರ್ಮೆಂಟ್ ಅವ್ರ ರೂಲ್ಸ್ ತಂದಿರೋದು ಒಳ್ಳೇದೇ ಆಯ್ತು. ತುಂಬಾ ನೈಟ್ ಹೊಡಿಯಲ್ಲ ಈಗ ಯಾರು, 1 or 2 hours ಅಲ್ಲಿ ಮುಗಿಸ್ಬಿಡ್ತಾರೆ. ಮಕ್ಕಳಿಗೆ ನಾವ್ ಇದೊಂದು ತಿಳುವಳಿಕೆ ಹೇಳ್ಬೇಕು, ಸಾಮಾನ್ಯ ಮಾಡೋದು ಮಕ್ಕಳು, ಚಿಕ್ಕ ಮಕ್ಕಳಲ್ಲ, ಸ್ವಲ್ಪ ವಯಸ್ಸಿಗೆ ಬಂದಿರೋ ಒಂದು 10th 12th ಮಕ್ಕಳು ಇದಕ್ಕೆ ಅವ್ರ ಕುಚೇಷ್ಟಿ ಕೆಲ್ಸಕ್ಕೆ ಇರೋದು ಮಾಡ್ತಾರೆ. ಅವ್ರಿಗೆ ನಾವು ಅವೇರ್ನೆಸ್ ಕೊಟ್ಟು ಪ್ರಾಣಿಗಳು ನಮ್ ತರಾನೇ ಆ ಜೀವಕ್ಕೆ ಹಾರ್ಮ್ ಮಾಡಬಾರ್ದು, ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋ ನಾವು ಅವ್ರಿಗೆ ಅವ್ರು ಕಲಿತಾರೆ ಮಾತ್ರ. ಮಕ್ಳು ಯಾರೇ ಆಗ್ಲಿ ಒಳ್ಳೇದನ್ನ ಹೇಳ್ಕೊಟ್ರೆ ಕಲಿತೆ ಕಲಿತಾರೆ. ಅವ್ರು ನಾವು ಅವೇರ್ನೆಸ್ ಕೊಟ್ಟು ನಾವು ಪ್ರಾಣಿಗೆ ಹಾರ್ಮ್ ಮಾಡಬಾರ್ದು. ಮತ್ ಬರ್ಡ್ಸ್ಗೂ ಅಷ್ಟೇ, ಅದು ಬರ್ಡ್ಸ್ ತನಕ ರೀಚ್ ಆಗಲ್ಲ, ಬಟ್ ಅದಕ್ಕೆ ಶಬ್ದ ಅದಕ್ಕೆ ಡಿಸ್ಟರ್ಬ್ ಆಗ್ಬೋದು. ವಾಯುಮಾಲಿನ್ಯ ಮತ್ತೆ ಸೌಂಡ್ ಸೌಂಡ್ ಪೊಲ್ಯೂಷನ್ ಇವೆರಡೂ ತಡೆಗಟ್ಟೋದು ಬಹಳ ಮುಖ್ಯ. ಮುಂದಿನ ಪೀಳಿಗೆಗೆ ನಾವು ಕೊಡ್ಬೇಕಾಗಿರೋದೇ ಪೊಲ್ಯೂಷನ್ ಇಲ್ಲದೆ ಇರ ನಮ್ಮ ಭೂಮಿನ, ಇಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ನಮ್ ಭೂಮಿ ಇರೋದೇ ಇಲ್ಲ. ಡೆಲ್ಲಿ ಇವಾಗ ಹೇಗಿದೆ ಪರಿಸ್ಥಿತಿ ಅಂತಂದ್ರೆ, ಈಗ ನಮ್ಗೆ ಕ್ಲೀನ್ ಆಗಿರೋ ಗಾಳಿ ಕಾಣುತ್ತಲ್ಲ, ಅಲ್ಲಿಲ್ಲ ಈ ಗಾಳಿ. ಆ ರೀತಿಯಾಗಿ ಒಂದಿನ ನಮ್ಮ ಮೈಸೂರು ಸಹ ಆಗ್ಬಾರ್ದು. ನಾವೇ ಎಚ್ಚರಿಕೆಯಿಂದ ವಹಿಸ್ಕೋಬೇಕು. ಮೈಸೂರು ಅಷ್ಟೇ, ಬ್ಯಾಂಗ್ಳೂರು ಅಷ್ಟೇ. ಬ್ಯಾಂಗ್ಳೂರ್ ತುಂಬಾನೇ ಈಗ ತುಂಬಾ ಜನ ಸೇರ್ ಆಗೋಗಿದೆ, ಅಲ್ಲೂ ಆಗತ್ತೆ ಇದು. ಬ್ಯಾಂಗ್ಳೂರು ಮೈಸೂರು ಎರಡೂ ನಾವು ಇರೋದ್ರಲ್ಲಿ ಗವರ್ಮೆಂಟ್ ಕಡೆಯಿಂದ ಸ್ವಲ್ಪ ಕಾಪಾಡ್ಕೊಂಡ್ರೆ ವಾಯುಮಾಲಿನ್ಯ ತಡೆಗಟ್ಬೇಕು, ಮುಂದೊಂದಿನ ನಮ್ಗೆ ಹಾರ್ಮ್ ಆಗ್ಬಾರ್ದು, ಇಲ್ಲಿ ಉಸಿರಾಡಕ್ಕೆ ತೊಂದರೆ ಆಗಂತ ಪರಿಸ್ಥಿತಿ ತಂದ್ಕೋಬಾರ್ದು. ಅದಕ್ಕೋಸ್ಕರನೇ ಗವರ್ಮೆಂಟ್ ಅವರು ಈ ಪಟಾಕಿನ ಬ್ಯಾನ್ ಮಾಡಿದ್ದು ಅಲ್ವಾ. ಏರ್ ಪೊಲ್ಯೂಷನ್ ಮೇನ್, ಅದು ಉಸಿರಾಡಕ್ಕೆ ತೊಂದರೆ ಆದ್ರೆ ಸುಮಾರು ಜನ ಮಕ್ಳಿಗೆ ಆಸ್ತಮಾ ಇರುತ್ತೆ, ಅವ್ರಿಗೆಲ್ಲ ಹಾರ್ಮ್ ಆಗುತ್ತೆ, ಅವ್ರಿಗೆಲ್ಲ ವೀಜಿಂಗ್ ಇರುತ್ತೆ, ಅವರು ನೆಬ್ಲೈಸೇಷನ್ ಹಾಕೊಂತಾರೆ, ಅವ್ರಿಗೆಲ್ಲ ಇದು ತೊಂದರೆ ಆಗುತ್ತೆ. ವಾಯು ಮಾಲಿನ್ಯ ಇರಬಾರ್ದು, ಅದನ್ನ ನಾವು ಕ್ಲೀನ್ ಆಗಿ ಕಾಪಾಡ್ಕೋಬೇಕು, ಇರೋದು ಒಂದೇ ಭೂಮಿ ಅಲ್ವಾ. ಈಗಾಗ್ಲೇ ಸಾಕಷ್ಟು ರೀತಿಯಲ್ಲಿ ಪೊಲ್ಯೂಷನ್ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದನ್ನ ತಡೆಗಟ್ಟಿದ್ರೆ ಸಾರ್ವಜನಿಕರಿಗೆ ನಮ್ಗೂ ಎಲ್ಲರಿಗೂ ಒಂದು ಒಳ್ಳೆ ಉತ್ತೇಜನ ಅಂತಾನೆ ಹೇಳ್ಬೋದು. ಧನ್ಯವಾದ ಮ್ಯಾಮ್, ಸಾಕಷ್ಟು ಮಾಹಿತಿಯನ್ನ ದೀಪಾವಳಿ ಕುರಿತು ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಪರಿಸರ ಸ್ನೇಹಿ ದೀಪಾವಳಿ. ಎಂತದೇ ಇನ್ನೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ವಾಪಸ್ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಈಡನ್ಸ್ ನ್ಯೂಸ್.